ಶ್ರೀಗಣೇಶಾಯ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಂ ಏಕದಂತಂ ಉಪಾಸ್ಮಹೆ ಶ್ರೋತೃಗಳಿಗೆ ನಮಸ್ಕಾರ ಮೂವತ್ತ ಒಂಬತ್ತನೆಯ ಅಧ್ಯಾಯ ಹಿಂದಿನ ಅಧ್ಯಾಯದಲ್ಲಿ ಕೀರ್ತಿದೇವಿಯ ಅಪೇಕ್ಷೆಯಂತೆಯೇ ಗೃತ್ಸಮದ ಋಷಿಯು ಕಾಶಿ ಕ್ಷೇತ್ರದ ಮಹಾತ್ಮೆಯನ್ನು ವರ್ಣಿಸುತ್ತಾ ಅಂತ್ಯದಲ್ಲಿ ಭಸ್ಮಾಸುರನ ಮಗನಾದಂತಹ ದುರಾಸದನು ತನ್ನ ಗುರುವಾದ ಶುಕ್ರಾಚಾರ್ಯರಿಂದ ಪಡೆದಂತಹ ಶಿವಪಂಚಾಕ್ಷರಿ ಮಂತ್ರದ ಉಪದೇಶದೊಂದಿಗೆ ಆ ಮಂತ್ರವನ್ನು ಎಡಬಿಡದೆ ಸಹಸ್ರಾರು ವರ್ಷಗಳ ಕಾಲ ಜಪಿಸಿ ಪಶುಪತಿಯನ್ನು ಒಲಿಸಿಕೊಳ್ಳುತ್ತಾನೆ ಪಶುಪತಿಯನ್ನು ಒಲಿಸಿಕೊಂಡ ನಂತರ ರಾಕ್ಷಸನಾದಂತಹ ಅವನು ದೇವಲೋಕದ ಅಧಿಪತ್ಯವನ್ನು ದೇವತೆಗಳನ್ನು ಜಯಿಸುವ ಶಕ್ತಿಯನ್ನು ಅದರಂತೆಯೇ ತಾಯಾರಿಂದಲೂ ತನಗೆ ಮರಣವೇ ಬಾರದಂತಹ ವರವನ್ನು ಪಡೆದುಕೊಳ್ಳುತ್ತಾನೆ ನೋಡೋಣ ಬನ್ನಿ ಅದರ ಮುಂದಿನ ಪರಿಣಾಮವು ಏನಾಯಿತು ಎಂಬುದನ್ನು ಗೃತ್ಸಮದ ಮನೆಯು ಕೀರ್ತಿದೇವಿಗೆ ಕಥೆಯನ್ನು ಮುಂದುವರಿಸಿ ಹೇಳುತ್ತಿದ್ದಾರೆ ದೇವಿ ಕೀರ್ತಿ ಮುಂದಿನ ಕಥೆಯನ್ನು ಕೇಳು ಸಾಮಾನ್ಯವಾಗಿ ಮನುಷ್ಯನ ಮನಸ್ಸು ಪರಿಪಕ್ವಗೊಂಡ ಮೇಲೆ ಐಶ್ವರ್ಯ ಅಧಿಕಾರಾದಿಗಳು ಪ್ರಾಪ್ತವಾಗುವುದಾದರೆ ದೊರೆತ ಅಧಿಕಾರ ಸಂಪತ್ತುಗಳು ಸದ್ವಿನಿಯೋಗಗೊಂಡವು ಅಥವಾ ದುರ್ವಿನಿಯೋಗವಾದರೂ ಆಗಲಾರವು ಆದರೆ ವಯಸ್ಸು ಚಿಕ್ಕದಾಗಿದ್ದು ಅದರೊಡನೆ ಮನಸ್ಸೂ ಸಹ ಚಂಚಲಗೊಂಡಾಗ ಐಶ್ವರ್ಯ ಅಧಿಕಾರಗಳೇನಾದರೂ ದೊರೆತು ಬಿಟ್ಟರೆ ಅಂಥವನ ಹಾರಾಟವನ್ನು ತಡೆದು ಹಿಡಿದು ತಡೆಗಟ್ಟಲು ಯಾರಿಗಾದರೂ ಸಾಧ್ಯವಾದೀತೆ ಆದುದರಿಂದಲೇ ಉಪನಿಷತ್ತಿನಲ್ಲಿ ಉಪನಿಷತ್ತಿನಲ್ಲಿ ತಥೋಮೇ ಶ್ರೀಯಮಾವಹ ಎಂದು ದೇವನನ್ನು ಪ್ರಾರ್ಥಿಸಬೇಕೆಂದು ಹೇಳಿದೆ ಅಂದರೆ ಆ ಯೋಗ್ಯತೆ ಗಳಿಸಿದ ಮೇಲೆ ಅದು ಪ್ರಾಪ್ತಿಯಾಗಬೇಕು ಎಂದು ಇರಲಿ ಪ್ರಕೃತ ದುರಾಸದನ ಮನೋವೃತ್ತಿಯು ಯಾವ ದರ್ಜೆಗೆ ಇಳಿಯಿತೆಂಬುದನ್ನು ಹೇಳುವೆನು ಕೇಳು ತಾನು ಬೇಡಿದ ವರಗಳನ್ನೆಲ್ಲ ದೇವನು ದಯೆಯಿಂದ ಕರುಣಿಸಿದ ಬಳಿಕ ದೈತ್ಯನಿಗೆ ತಲೆಯೇ ತಿರುಗಿ ಹೋಯಿತು ದುರಾಸದನು ದೈತ್ಯನೆಂದ ಮೇಲೆ ಅವನಲ್ಲಿ ಉನ್ಮತ್ತತೆಗೆ ಯಾವ ಕೊರತೆಯೂ ಇರಲಿಲ್ಲ ಈಗಂತೂ ವರಗಳ ಬೆಂಬಲವೂ ದೊರೆತಿದೆ ಎಂದ ಬಳಿಕ ಅವನು ಮತ್ತಷ್ಟೂ ಉನ್ಮತ್ತನಾದುದರಲ್ಲಿ ಆಶ್ಚರ್ಯವೇನು ಅವನಿಗಿದ್ದ ಸ್ವಲ್ಪ ಸಹನ ಕೂಡ ಈಗ ಅಳಿಸಿ ಹೋಗಿದೆ ತನ್ನ ಬಗ್ಗೆಯೇ ತನಗೆ ಸಹನೆ ಇಲ್ಲದಷ್ಟು ವಿಕೃತಿ ಹೊಂದಿದೆ ಅವನ ಈರ್ಷ್ಯಾ ಸ್ವಭಾವ ಅವನು ಸಾಮಾನ್ಯವಾಗಿ ಸಹ ಮನಸ್ಸಿಗೆ ಬಂದಂತೆಯೇ ವ್ಯವಹರಿಸತೊಡಗಿದನು ಪೃಥ್ವಿಯನ್ನೆಲ್ಲ ಜಗಿಸಿ ಬಿಡೋಣವೆಂದು ಒಮ್ಮೆ ಮನಸ್ಸಿಗೆ ತೋರಿತು ಒಡನೆಯೇ ದಿವ್ಯವಾದ ಅಶ್ವವನ್ನೇರಿ ಹೊರಟನು ಮಾರುದ್ದದ ಜುಟ್ಟನ್ನು ಬಿಗಿದುಕಟ್ಟಿದನು ಹೊಳೆಯುವ ಮಣೆಕುಂಡಲಗಳನ್ನು ಕಿವಿಯಲ್ಲಿ ಧರಿಸಿದನು ನೀಲವೂ ಹರಿತವೂ ಆದ ಖಡ್ಗವನ್ನು ಕೈಯಲ್ಲಿ ಹಿಡಿದುಕೊಂಡನು ಎಡದ ಕೈಯಲ್ಲಿ ಧನಸ್ಸನ್ನು ಎರಡೂ ಭುಜ ಪಾರ್ಶ್ ಬುಡ ಬಾಣ ತುಂಬಿದ ಬತ್ತಳಿಕೆಗಳನ್ನು ಧರಿಸಿದನು ಮುತ್ತು ರತ್ನ ಇವೇ ಪ್ರಧಾನತರವಾಗಿರುವ ಬಹಳ ಬೆಲೆ ಬಾಳುವ ಹಾರವನ್ನು ಕಂಠದಲ್ಲಿ ಧರಿಸಿದನು ಲಲಾಟದಲ್ಲಿ ಮೃಗಮದ ಮೃಗಮದಜ ತಿಲಕವನ್ನು ತಿದ್ದಿದನು ಮಹಾವಸ್ತ್ರಗಳನ್ನು ಉಟ್ಟು ಹೊದೆದಿದ್ದನು ಉತ್ಕೃಷ್ಟವಾದ ಅಂಗಿಯನ್ನು ತೊಟ್ಟಿದ್ದನು ತಾಂಬೂಲವನ್ನು ಮಿತಿಮೀರಿ ಮೇದುದರಿಂದ ಬಹಳ ಕೆಂಪಾದ ಬಾಯಿಯುಳ್ಳವನು ಇಂತಹ ದುರಾಸದನು ತಾನು ಜೈತ್ರಯಾತ್ರೆಗೆ ಹೊರಡುವಾಗ ತನ್ನ ಮಂತ್ರಿಗಳಿಬ್ಬರನ್ನು ಸಂಗಡ ಕರೆದುಕೊಂಡು ಹೊರಟನು ತನ್ನ ಬಲ ಪರಾಕ್ರಮಗಳಿಂದಲೂ ಮಂತ್ರಿಗಳಿಬ್ಬರ ಬಲಿಷ್ಠ ಹಾಗೂ ಚಾತುರ್ಯಯುತ ಬೆಂಬಲದಿಂದಲೂ ಹೋರಾಡಿ ಅನೇಕ ವೀರರನ್ನು ಸದೆಬಡಿದನು ಮಹಾಬಲಿಷ್ಠರಾದ ಮಂತ್ರಿಗಳಿಬ್ಬರೂ ಸರ್ವದಾ ಇವನ ಅಕ್ಕಪಕ್ಕಗಳಲ್ಲೇ ನಡೆದು ಬರು ನಡೆದು ಬರುತ್ತಲಿದ್ದರು ಇವನ ಚತುರಂಗ ಸೈನ್ಯವಂತೂ ಸರಿಯಾದ ಶಿಕ್ಷಣವನ್ನು ಪಡೆದಿದ್ದುದು ಆದುದರಿಂದ ಶತ್ರು ನಿಬರ್ಹಣಕ್ಕೆ ಬಹಳ ಸಹಕಾರಿಯಾಯಿತು ಇವರೆಲ್ಲರ ನೆಗೆದಾಟ ಓಡಾಟಗಳಲ್ಲಿ ನೆಲದ ಧೂಳೆಲ್ಲಾ ಮೇಲೆದ್ದು ಅಲ್ಲೇನಿದೆ ಮತ್ತು ಏನು ನಡೆಯುತ್ತಲಿದೆ ಎಂಬುದೂ ಸಹ ಯಾರಿಗೂ ತಿಳಿಯದಷ್ಟು ಮಬ್ಬನ್ನುಂಟು ಮಾಡಿತು ಹೃಷ್ಟಪುಷ್ಟರಾಗಿದ್ದ ವೀರರಾರು ಅವರೆಲ್ಲರನ್ನೂ ದುರಾಸದನ ಪಕ್ಷೀಯರು ಯುದ್ಧದಲ್ಲಿ ಗೆದ್ದು ಅವರ ಭಂಡಾರಗಳಲ್ಲಿದ್ದ ದಿವ್ಯರತ್ನಗಳು ದ್ರವ್ಯ ಇವನ್ನು ಸಂಖ್ಯಾತೀತವಾಗಿ ಸುಲಿದು ಶೇಖರಿಸಿದರು ದೈತ್ಯನು ತನಗೆ ಬೇಕಾಗಿದ್ದ ಬಲಿಷ್ಠ ರಾಕ್ಷಸ ವೀರರನ್ನು ಆ ರಾಜರ ಸ್ಥಾನಗಳಲ್ಲಿ ನಿಯಮಿಸಿದನು ಕೊತ್ತಲು ಕೋಶ ಮತ್ತು ಆಡಳಿತ ಮೊದಲಾದ ಹೊಣೆಗಾರಿಕೆಯ ಸ್ಥಾನಗಳಲ್ಲಿ ದಕ್ಷರು ಬಹಳ ಬಲಿಷ್ಠರೂ ಆದ ವೀರಾಗ್ರಣೆಗಳನ್ನು ರಾಕ್ಷಸರಾಜನು ನಿಯಮಿಸಿದನು ನಿರ್ವೀರ್ಯರಾದ ರಾಜರನೇಕ ಮಂದಿ ಇದ್ದರು ಇವರಿಗೆ ರಾಜ್ಯವನ್ನಾಳುವ ಬುದ್ಧಿಚಾತುರ್ಯವಾಗಲಿ ಶತ್ರುಗಳನ್ನು ಕೊಲ್ಲುವ ದೇಹ ಸಾಮರ್ಥ್ಯ ಅಥವಾ ಧೈರ್ಯಗಳಾಗಲಿ ಯಾವುದೂ ಇರದಿದ್ದರು ಅನುವಂಶಿಕವಾಗಿ ಬೇರೂರಿ ಬಂದಿದ್ದ ರಾಜತ್ವವನ್ನು ಅನುಭವಿಸುವುದೇ ತಮ್ಮ ವೈಶಿಷ್ಟ್ಯವೆಂದು ತಿಳಿದು ರಾಜಭೋಗಗಳನ್ನು ಸವಿಯುತ್ತಾ ಬರುತ್ತಲಿದ್ದರು ಜನರ ಸೌಜನ್ಯ ರಾಜಭಕ್ತಿ ಇವುಗಳಿಂದ ಮಾತ್ರ ರಾಜತ್ವವನ್ನು ಬೇಡಿ ಪಡೆದ ಪುಕ್ಕರಾದ ಇಂಥವರು ಬಲಿಷ್ಠನಾದ ದುರಾಸದನ ಆಕ್ರಮಣಕ್ಕೆ ನುಡುಗಿ ಹೋಗಿ ತಮ್ಮ ಪದವಿಯನ್ನು ಅವನಿಗೆ ಅಧೀನಗೊಳಿಸಿ ಕಪ್ಪ ಕಾಣಿಕೆಗಳನ್ನು ಕೊಡುವುದಾಗಿಯೂ ಅವನು ಹೇಳಿದಂತೆ ಕೇಳಿಕೊಂಡಿರುವುದಾಗಿಯೂ ಒಪ್ಪಿ ಹೆಸರಿಗೆ ಮಾತ್ರ ರಾಜರಾಗಿ ಉಳಿದರು ತಮ್ಮ ಶ್ವಾಸೋಚ್ಛಾಸಕ್ಕೂ ಹೆದರಿ ನಡುಗುವಂತಹ ಶೂರರಾದ ರಾಜರು ಕೆಲವರಿದ್ದರು ಇವರಂತೂ ರಾಕ್ಷಸನು ಬರುವನೆಂಬ ಸುದ್ದಿಯನ್ನು ಕೇಳಿದೊಡನೆಯೇ ತಮ್ಮದಾದುದ ಎಲ್ಲ ತಮ್ಮದಾದಂತಹ ಎಲ್ಲವನ್ನೂ ತ್ಯಜಿಸಿ ಜೀವ ಭದ್ರಾಣಿ ಪಶ್ಯತಿ ಎಂದು ಕಂಡ ಕಂಡವರಿಗೆಲ್ಲ ಉಪದೇಶಿಸುತ್ತಾ ಮೊದಲೇ ಓಡಿ ಹೋಗಿದ್ದರು ಅಂತಹ ಅಂಜುಕುಳಿ ವೀರಾಗ್ರಣಿಗಳ ವಿಷಯದಲ್ಲಿ ತಾನೆ ಅಂತಹ ಅಂಜುಕುಳಿ ವೀರಾಗ್ರಣಿಗಳ ವಿಷಯದಲ್ಲಿ ತಾನೇ ಪ್ರಯತ್ನಿಸಿ ಜಯಿಸುವುದಕ್ಕೆ ರಾಕ್ಷಸನು ಇಷ್ಟಪಡದೆ ತನ್ನ ದೂತರ ಮೂಲಕವೇ ಆ ಕಾರ್ಯವನ್ನು ಸಾಧಿಸಿ ಅವರನ್ನು ಸೇವಕರನ್ನಾಗಿ ಮಾಡಿಕೊಂಡನು ಈ ರೀತಿಯಾಗಿ ಇಡೀ ಭೂಮಂಡಲವನ್ನೇ ತಾನು ಜಯಿಸಿದನು ಇದಾದ ಬಳಿಕ ದೇವೇಂದ್ರನನ್ನು ಗೆಲ್ಲಬೇಕೆಂಬ ಉತ್ಸಾಹ ಉಂಟಾಯಿತು ಒಡನೆಯೇ ಸೈನ್ಯ ಸಹಿತನಾಗಿ ಇಂದ್ರನ ರಕ್ಷಣೆಗೆ ಒಳಪಟ್ಟ ಅಮರಾವತಿಯನ್ನು ಆಕ್ರಮಿಸಿದನು ದುರಾಸದನ ಪೂರ್ವೋತ್ತರಗಳನ್ನು ಪರಶಿವನಿಂದ ಇವನಿಗೆ ದೊರೆತ ವೆರಗಳ ಮಹಿಮೆಯನ್ನು ಅರಿತು ಈ ದುಷ್ಟನೊಡನೆ ನಾವೇಕೆ ವ್ಯರ್ಥವಾಗಿ ಹೋರಾಡಬೇಕು ಎಂದು ದೇವರಾಜನು ನಿಶ್ಚಯಿಸಿದನು ಇಷ್ಟು ನಿಶ್ಚಯವಾದುದೇ ತಡ ತಾನು ತನ್ನ ಹೆಂಡತಿ ಮಕ್ಕಳು ಮತ್ತು ತನ್ನ ಪರಿವಾರದವರಾದ ಇತರ ದೇವತೆಗಳು ಎಲ್ಲರೂ ಸೇರಿ ಓಡಿ ಹೋದರು ಯಾರೂ ತಮ್ಮನ್ನು ಕಂಡುಹಿಡಿಯಲಾರದಂತಹ ಗಹನವಾದ ಒಂದು ಗುಹೆಯಲ್ಲಿ ಅಡಗಿ ಕುಳಿತರು ರಾಕ್ಷಸನು ದಾಳಿ ಮಾಡುತ್ತಿರುವ ಸುದ್ದಿಯು ಇಷ್ಟರಲ್ಲಿ ಶ್ರೀ ಮಹಾವಿಷ್ಣುವಿಗೂ ತಲುಪಿತು ಕಾಲವು ಬರುವವರೆಗೂ ಯಾರೂ ಏನನ್ನು ಮಾಡಲಾಗದು ಎಂದು ತೀರ್ಮಾನಿಸಿ ವೈಕುಂಠ ತ್ಯಜಿಸಿ ಕ್ಷೀರಸಾಗರಕ್ಕೆ ಬಂದು ನೆಲೆಸಿದರು ಅಲ್ಲಿ ಕಮಲೆಯ ತೊಡೆಯ ಮೇಲೆ ಶಿರಸ್ಸನ್ನಿಟ್ಟುಕೊಂಡು ಮಧುಸೂದನನು ಯೋಗನಿದ್ರಾಸಕ್ತನಾದನು ಪರಮೇಶ್ವರನು ಸಹ ರಜತಗಿರಿಯನ್ನು ತ್ಯಜಿಸಿ ಕಾಶಿಪಟ್ಟಣಕ್ಕೆ ಬಂದು ನೆಲೆಗೊಂಡನು ಹರಿಹರರೇ ತಮ್ಮ ಲೋಕಗಳನ್ನು ತ್ಯಜಿಸಿ ಹೊರಟುದನ್ನು ಕಂಡು ಬ್ರಹ್ಮನು ಕಕ್ಕಾವಿಕ್ಕಿಯಾದನು ಆದರೆ ಮಾಡುತ್ತಾನೇನು ಕಾಲಕ್ಕನುಸರಿಸಿ ತಾನೂ ನಡೆಯುವುದು ಉಚಿತವೆಂದು ತಿಳಿದು ಪರಮೇಶ್ವರನೊಡನೆ ತಾನೂ ಕಾಶಿಗೆ ಹೊರಟ ಹೊರಟು ಹೋದನು ಯಾರು ಯಾರು ಯಾವ ಯಾವ ಪದವಿಯನ್ನು ತ್ಯಜಿಸಿ ತೆರಳಿದರೂ ಆ ಪದವಿಗಳನ್ನೆಲ್ಲ ದೈತ್ಯೇಂದ್ರನು ನಿರಾಯಾಸವಾಗಿ ಆಕ್ರಮಿಸಿಕೊಂಡನು ಮತ್ತು ತನ್ನ ಅತ್ಯಾಪ್ತ ಸ್ನೇಹಿತರೆನಿಸಿದವರನ್ನು ಬಲಶಾಲಿಗಳಾದ ಇತರ ದೈತ್ಯ ದೂತರನ್ನು ಅಲ್ಲೆಲ್ಲ ನಿಯಮಿಸಿ ತನ್ಮೂಲಕ ಸ್ವರ್ಗ ಭೂಮಿ ಈ ಲೋಕಗಳ ಆಡಳಿತವನ್ನು ಬಹಳ ದರ್ಪ ದಕ್ಷತೆಗಳಿಂದ ನಿರ್ವಹಿಸತೊಡಗಿದನು ಒಟ್ಟಿನ ಮೇಲೆ ಮಹಾಬಲಿಷ್ಠನಾದ ದೈತ್ಯನು ತನ್ನ ದರ್ಪದಿಂದಲೇ ವಿಭಧರನ್ನೆಲ್ಲ ಗೆದ್ದುಬಿಟ್ಟನು ಇಷ್ಟೆಲ್ಲ ಆದ ಬಳಿಕ ತಾನು ಕೈವರ್ತರು ವಾಸ ಮಾಡುವ ಪ್ರದೇಶದಲ್ಲಿರತಕ್ಕ ಭಸ್ಮಕ ಎಂಬ ಪಟ್ಟಣದಲ್ಲಿ ಕೈವರ್ತಕರು ಅಂದರೆ ಬೆಸ್ತರು ವಾಸ ಮಾಡುವ ಪ್ರದೇಶದಲ್ಲಿರತಕ್ಕ ಭಸ್ಮಕ ಎಂಬ ಪಟ್ಟಣದಲ್ಲಿ ವಾಸ ಮಾಡತೊಡಗಿದನು ಈ ಭಸ್ಮಕಪುರಕ್ಕೆ ಮುಕುಂದಪುರ ಎಂಬುದಾಗಿ ಅನಂತರ ಹೆಸರು ಉಂಟಾಯಿತು ಹಾಗೂ ಲೋಕದಲ್ಲೆಲ್ಲ ಈ ಹೆಸರೇ ಪ್ರಸಿದ್ಧಿಗೆ ಬಂದಿತು ಈ ಪಟ್ಟಣದಲ್ಲಿ ಈ ಮೊದಲು ದುರಾಸದನ ತಂದೆಯಾದಂತಹ ಭಸ್ಮಾಸುರನು ವಾಸವಾಗಿದ್ದನು ಅವನು ಬಹಳ ಬಲಾಢ್ಯನಾಗಿದ್ದನು ತಾನೇ ಎಲ್ಲರಿಗೂ ಮೃತ್ಯುವಾಗಬೇಕೆಂಬ ದುರಾಸೆಯಿಂದ ಶಂಕರನನ್ನು ತಪೋ ಮೂಲಕ ಮೆಚ್ಚಿಸಿ ಅತ್ಯಾಶ್ಚರ್ಯಕರವಾದ ಅಂತಹ ವರವನ್ನು ದೇವನಿಂದ ಪಡೆದಿದ್ದನು ಆ ಅಸುರನು ಯಾರ ತಲೆಯ ಮೇಲೆ ನೀ ಬಡದಿದ್ದ ವರವು ಅಸುರ ನೀನು ಯಾರ ತಲೆಯ ಮೇಲೆ ನಿನ್ನ ಕೈಯನ್ನಿರಿಸುವೆಯೋ ಅವರು ಸುಟ್ಟು ಭಸ್ಮವಾಗಿ ಹೋಗುವರು ಎಂಬ ವರವನ್ನು ನೀಡುವಾಗ ಶಂಕರನು ಈ ವರವನ್ನು ಶಂಕರನು ರಾಕ್ಷಸನಿಗೆ ಕೊಟ್ಟಿದ್ದನು ದಾನವನ್ನು ಮಾಡಬೇಕಾದರೆ ವಿತರಣೆ ಬೇಕು ಮತ್ತು ಪಾತ್ರ ಪಾತ್ರ ವಿವೇಚನೆಯೂ ಇರಬೇಕು ಅಪಾತ್ರರಲ್ಲಿ ದಾನವನ್ನು ಮಾಡಿದರೆ ಸಾಮಾನ್ಯವಾಗಿ ದುಷ್ಫಲಗಳೇ ಉಂಟಾಗುವವು ಈ ವಿಷಯದಲ್ಲಿ ಭಸ್ಮಾಸುರನೇ ಮೊದಲನೆಯ ಉದಾಹರಣೆಯಾದನು ಪರಮೇಶ್ವರನಿಂದ ಇಂತಹ ಅಮೋಘವಾದ ವರವು ದೊರಕಿದ ಬಳಿಕ ಅಶ್ವಧಾಳವು ಅಂದರೆ ಅವನೇ ಅವನ ಆಶ್ರಿತನೇ ಆಗಿದ್ದವನು ದುರ್ಬುದ್ಧಿಯೂ ಆದಂತಹ ಭಸ್ಮಾಸುರನಿಗೆ ಪಶ್ ಪರಮೇಶ್ವರನಿತ್ತ ವರದ ವಿಷಯವಾಗಿ ಸಂಶಯವು ಉಂಟಾಯಿತು ಇದನ್ನು ಪರೀಕ್ಷಿಸಿ ನೋಡೋಣವೆಂದು ನಿಶ್ಚಯಿಸಿದನು ಹಾಗೆ ಸಮೀಪದಲ್ಲಿ ಯಾರೂ ಇರಲಿಲ್ಲ ಆದುದರಿಂದ ವರದಾತೃವಾದಂತಹ ಪರಮೇಶ್ವರನ ತಲೆಯ ಮೇಲೆಯೇ ತನ್ನ ಕೈಯನ್ನಿಟ್ಟು ಪರೀಕ್ಷಿಸಲು ಉಜ್ಜುಗಿಸಿದನು ಅನಿರೀಕ್ಷಿತವಾಗಿ ಒದಗಿದ ಈ ದುರ್ಧರ ಪ್ರಸಂಗವನ್ನು ಕಂಡು ದೇವನು ಇತಿ ಕರ್ತವ್ಯತಾ ವಿಮೂಢನಾದನು ಆದರೆ ಯೋಚನೆಯನ್ನು ಮಾಡುವಷ್ಟು ಅವಕಾಶವೇ ಇರಲಿಲ್ಲವಾಗಿ ಗಿರಿಜಾಪತಿಯು ಹಿಂದು ಮುಂದು ನೋಡದೆ ಒಂದೇ ಉಸಿರಿನಿಂದ ಓಡತೊಡಗಿದನು ಇದನ್ನು ನೋಡಿ ರಾಕ್ಷಸನಿಗೆ ಮತ್ತಷ್ಟು ಹುಮ್ಮಸ್ಸು ಉಂಟಾಯಿತು ಅವನು ನಗು ನಗುತ್ತಾ ಈಶ್ವರನನ್ನು ಬೆನ್ನಟ್ಟಿ ಧಾವಿಸಿದನು ಇಷ್ಟರಲ್ಲಿ ಮಹಾಪ್ರಭಾವಶಾಲಿಯಾದಂತಹ ಚಕ್ರಪಾಣಿ ವಿಷ್ಣುವು ತನ್ನ ರೂಪವನ್ನು ಸುಂದರವಾದ ಸ್ತ್ರೀ ರೂಪಕ್ಕೆ ಮಾರ್ಪಡಿಸಿಕೊಂಡು ವಿಲಾಸಗಳೊಡನೆ ಕುಲುಕುತ್ತಾ ಆ ರಾಕ್ಷಸನ ಸಮೀಪಕ್ಕೆ ಬಂದು ರಾಕ್ಷಸನ ದೃಷ್ಟಿ ಮನಸ್ಸುಗಳನ್ನು ತನ್ನೆಡೆಗೆ ಸೆಳೆದನು ವರ ಪರೀಕ್ಷೆಗಾಗಿ ಶಿವನ್ ಅಂದರೆ ಶಿವನೇ ಕೊಟ್ಟಂತಹ ವರವನ್ನು ಶಿವನ ಮೇಲೆಯೇ ಪರೀಕ್ಷಿಸುವುದಕ್ಕಾಗಿ ಶಿವನನ್ನು ಬೆನ್ನಟ್ಟಿ ಧಾವಿಸಿದ್ದಂತಹ ದೈತ್ಯನಿಗೆ ಮೋಹಿನಿಯ ಭುವನ ಮನೋಹಕವಾದ ಮನೋಹರಕರವಾದಂತಹ ಸುಂದರ ವದನಾರವಿಂದವನ್ನು ಕಂಡೊಡನೆಯೇ ತನ್ನ ಉದ್ಯಮವೆಲ್ಲವೂ ಮರತೇ ಹೋಯಿತು ಚಂಚಲಚಿತ್ತರ ಸ್ವಭಾವವೇ ಇಂತಹುದು ಇವಳು ತನ್ನವಳಾಗಬೇಕೆಂಬ ಭಾವದಿಂದ ಆಗ ರಾಕ್ಷಸನು ವ್ಯಕ್ತಪಡಿಸಲು ಇವನನ್ನು ಕುರಿತು ಮೋಹಿನಿ ರೂಪಿಯೋ ನರೋತ್ತಮ ನಾನು ಹೇಳುವಂತೆ ನೀನು ಕೇಳಿ ಅದರಂತೆ ನಡೆಯುವೆಯಾದರೆ ನಾನು ನಿನಗೆ ಮಡದಿಯಾಗುವೆನು ಎಂದು ನುಡಿದನು ಮೃತ್ಯುಗ್ರಸಿತನೋ ಮದಾಂಧನೋ ಆದ ರಕ್ಕಸನು ಮೋಹಿನಿಯಾಡಿದ ಮಾತಿನ ಮರ್ಮವನ್ನು ತಿಳಿಯಲಾರದೆ ಹೋದನು ಅಗತ್ಯವಾಗಿ ಆಗಬಹುದು ಎಂದು ಹರ್ಷದಿಂದ ಒಮ್ಮೆಲೆ ಒಪ್ಪಿಬಿಟ್ಟನು ಆಗ ಮೋಹಿನಿಯು ಕುಣಿಯಲಾರಂಭಿಸಿ ಅವನನ್ನು ತನ್ನೊಡನೆ ಕುಣಿಯುವಂತೆ ಭ್ರೂವಿನ್ಯಾಸದಿಂದಲೇ ಸೂಚಿಸಿದಳು ಅಂದರೆ ಹುಬ್ಬಿನ ವಿನ್ಯಾಸದಿಂದಲೇ ಸೂಚಿಸಿದಳು ಅವಳ ಮನಸ್ಸಿಗೆ ಯಾವ ರೀತಿಯಿಂದಲೂ ಅಸಮಾಧಾನ ಉಂಟಾಗದಂತೆ ನಡೆಯಲು ಒಪ್ಪಿದ್ದ ರಕ್ಕಸನು ಅವಳು ಹೇಳಿದಂತೆ ತಾನೂ ಮೈಮರೆತು ಕುಣಿಯಲಾರಂಭಿಸಿದನು ಇಷ್ಟೇ ಅಲ್ಲ ಅವಳು ಯಾವ ಯಾವ ಭಾವಭಂಗಿಯಿಂದ ನರ್ತಿಸಿದಳು ಅದಕ್ಕೆ ಸ್ವಲ್ಪವೂ ವ್ಯತ್ಯಾಸವಾಗದಂತೆ ತಾನೂ ಅದೇ ಭಾವವನ್ನು ವ್ಯಕ್ತಪಡಿಸುತ್ತಲಿದ್ದನು ವರದ ವಿಷಯವು ಈತನಿಗೆ ಸಂಪೂರ್ಣವಾಗಿ ಮರೆತು ಹೋಗುವವರೆಗೂ ಮೋಹಿನಿಯು ವಿಧ ವಿಧವಾಗಿ ಕುಣಿಯುತ್ತಿದ್ದು ಅವನು ತನ್ನನ್ನು ಅನುಕರಿಸುವುದರಲ್ಲಿ ಮಗ್ನಾಗಿರುವನೆಂಬುದು ದೃಢಪಟ್ಟೊಡನೆಯೇ ತನ್ನ ಕೋಮಲ ಕರಗಳನ್ನು ತಲೆಯ ಮೇಲಿಟ್ಟುಕೊಂಡು ನರ್ತಿಸಲಾರಂಭಿಸಿದಳು ಇವನು ಸಹ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇರಿಸಿಕೊಂಡನು ಪರಮೇಶ್ವರನಿತ್ ಪರಮೇಶ್ವರನಿತ್ತವರ ಕೇಳಬೇಕೇ ಕಣ್ಣು ಎವೆ ದೈತ್ಯನು ಸುಟ್ಟು ಭಸ್ಮವಾಗಿ ಹೋದನು ಯಾರು ಇತರರಿಗೆ ಕೆಡಕನ್ನುಂಟು ಮಾಡುವುದಕ್ಕಾಗಿಯೇ ಶಕ್ತಿ ಸಾಹಸಗಳನ್ನು ಪಡೆಯಲು ಅಪೇಕ್ಷಿಸುವರೋ ಅಂಥವರಿಗೆ ದೊರೆವ ಈ ಶಕ್ತಿಯು ಸಮಯ ವಿಶೇಷದಲ್ಲಿ ಅವರಿಗೇ ಮೃತ್ಯುವಾಗಿ ಪರಿಣಮಿಸುವುದು ಮೋಹಿನಿ ರೂಪದ ಮುಕುಂದನು ಅನಂತರ ಆ ಸ್ಥಳದಲ್ಲೇ ವಾಸವಾಗಿದ್ದನು ಅಂದು ಮೊದಲುಗೊಂಡು ಆ ಪಟ್ಟಣವು ಮುಕುಂದಪುರ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆಯಿತು ಈ ಪಟ್ಟಣದಲ್ಲಿ ನೆಲೆಸಿ ಯಾರಾದರೂ ಅನುಷ್ಠಾನ ನಿರತರಾದರೆ ಸುಲಭವಾಗಿ ಅವರಿಗೆ ಸಕಲ ಸಿದ್ಧಿಗಳು ಅತಿ ಶೀಘ್ರದಲ್ಲಿ ಲಭಿಸುವವು ಅಷ್ಟು ಪವಿತ್ರವಾದುದು ಆ ಸ್ಥಳ ಭಕ್ತಿಯಿಂದ ಆರಾಧಿಸುವ ನರರಿಗೆ ಮೋಹಿನಿ ದೇವಿಯು ಸಕಲ ಇಷ್ಟಾರ್ಥಗಳನ್ನು ಅನುಗ್ರಹಿಸುವಳು ಇರಲಿ ಪ್ರಕೃತ ದುರಾಸದನು ಆ ಮುಕುಂದಪುರವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಮೂರು ಲೋಕಗಳ ಆಡಳಿತವನ್ನು ಬಹಳ ದರ್ಪ ದಕ್ಷತೆಗಳಿಂದ ನಿರ್ವಹಿಸತೊಡಗಿದನು ಒಮ್ಮೆ ರಾಜ್ಯಸಭೆಯಲ್ಲಿ ಕುಳಿತಿದ್ದಾಗ ತನ್ನ ಮಂತ್ರಿಗಳನ್ನು ಕುರಿತು ತ್ರಿಭುವನವನ್ನು ನಾನು ಹೇಗೆ ಗೆದ್ದೆನೆಂದು ನೋಡಿದಿರಾ ವೈರಿಗಳಾದ ದೇವತೆಗಳನ್ನೆಲ್ಲ ಸದೆಬಡೆದು ಸರ್ವತ್ರ ಜಯವನ್ನು ಗಳಿಸಿರುವೆನು ಇದಕ್ಕೆಲ್ಲ ನನ್ನ ಬಾಹುಬಲವೇ ಕಾರಣವಲ್ಲವೇ ಎಂದು ಗರ್ವದಿಂದ ನುಡಿದನು ಆಗ ದೈತ್ಯೇಂದ್ರ ನೀನಿನ್ನು ಅವಿಮುಕ್ತ ಎಂಬ ಪಟ್ಟಣವನ್ನು ಜಯಿಸಿರುವುದಿಲ್ಲ ಇಡೀ ಭೂಮಂಡಲದಲ್ಲಿ ಅದೂ ಒಂದು ಭಾಗವೆಂದು ಹತ್ತನೆಯ ಖಂಡ ಎಂಬುದಾಗಿಯೂ ಪ್ರಸಿದ್ಧಿಯನ್ನು ಪಡೆದಿದೆ ಅದಕ್ಕೆ ಸಮವೆನಿಸಿದ ಮತ್ತೊಂದು ಖಂಡವು ಪೃಥ್ವಿಯಲ್ಲೆಲ್ಲೂ ಇರುವುದೇ ಇಲ್ಲ ಭಗವಾನ್ ಶಂಕರನು ಅಲ್ಲಿ ನೆಲೆಸಿ ಸಕಲ ದೇವತೆಗಳಿಂದಲೂ ಸೇವೆಯನ್ನು ಕೈಗೊಳ್ಳುತ್ತಲಿದ್ದಾನೆ ಅವಿಮುಕ್ತಪುರವನ್ನು ಗೆಲ್ಲುವವರೆಗೂ ನಿನಗೆ ಪೌರುಷವಿದ್ದರೂ ಇಲ್ಲದಂತೆಯೇ ಸರಿ ಇದುವರೆಗೆ ನೀನು ಮಾಡಿದ ಸಾಹಸ ಕೆಲಸಗಳೆಲ್ಲವೂ ವ್ಯರ್ಥವೆನಿಸುವವು ಎಂದು ಮಂತ್ರಿಗಳು ನುಡಿದು ಹುಂಬನಾದಂತಹ ಆ ರಾಕ್ಷಸನನ್ನು ಹುರಿದುಂಬಿಸಿದರು ಮಂತ್ರಿಗಳಾಡಿದ ಸ್ವ ಅವಹೇಳನದ ನುಡಿಗಳನ್ನು ಕೇಳಿ ರಣಪ್ರಿಯನಾದ ರಕ್ಕಸನು ಕಥಿಗೊಳ್ಳುವುದವರ ಬದಲು ಸಂತೋಷವನ್ನೇ ಹೊಂದಿದನು ಪರಾಕ್ರಮಗಳ ಲಕ್ಷಣವೇ ಇಂಥದ್ದು ಹಾಗಾದರೆ ಇದೋ ನೀವು ಹೇಳಿದ ಪಟ್ಟಣದ ಮೇಲೆ ದಾಳಿ ಇಡಲು ಈಗಲೇ ಸೈನ್ಯದೊಡನೆ ಹೊರಡುವೆನು ಎಂದು ಅತ್ಯುತ್ಸಾಹದಿಂದ ನುಡಿದನು ಹೀಗೆ ಹೇಳಿದವನೇ ತನ್ನ ದಿವ್ಯವಾದ ವಿಮಾನವೊಂದನ್ನು ಕೂಡಲೇ ಏರಿ ಕ್ಷಣ ಮಾತ್ರದಲ್ಲಿ ಕಾಶಿನಗರವನ್ನು ತಲುಪಿದನು ಈ ಕಾಶಿನಗರದ ಇನ್ನೊಂದು ಹೆಸರು ಅವಿಮುಕ್ತ ಕ್ಷೇತ್ರ ಎಂಬುದು ಇವನು ಪುರವನ್ನು ಪ್ರವೇಶ ಮಾಡಿದ ಮಾತ್ರದಿಂದಲೇ ಆ ಪಟ್ಟಣದಲ್ಲಿ ಹಾಹಾಕಾರ ಉಂಟಾಯಿತು ಆ ಪಟ್ಟಣದಲ್ಲಿ ಮೂವತ್ತು ಮೂರು ಕೋಟಿ ದೇವತೆಗಳೆಲ್ಲರೂ ನೆಲೆಸಿದ್ದರಷ್ಟೇ ಅವರೆಲ್ಲರೂ ಈ ಸುದ್ದಿಯನ್ನು ಕೇಳಿದೊಡನೆಯೇ ಅದೃಶ್ಯರಾಗಿ ಹೋದರು ಪರಶಿವನಿಗೆ ಉಭಯ ಸಂಕಟಕ್ಕಿಟ್ಟುಕೊಂಡಿತು ದುರಾಸದನು ದೇವನ ಪ್ರೀತ್ಯರ್ಥವಾಗಿ ಕಠಿಣವಾಗಿ ತಪಿಸಿ ದೇವನನ್ನು ಒಲಿಸಿಕೊಂಡಿದ್ದನು ತಾನೇ ಕೊಟ್ಟು ವರ ಅದರ ಮಹಿಮೆಯಿಂದ ಇವನು ಇಷ್ಟು ಪ್ರಭಾವಶಾಲಿಯಾಗುವನೆಂದು ನಿಶ್ಚಯಿಸಿದ್ದರೆ ಅವನ ನಿಶ್ಚಯಿಸಿ ಪ್ರಭಾವಶಾಲಿಯಾಗಿರುವನೆಂದು ನಿಶ್ಚಯಿಸಿ ಅವನ ಮೇಲೆ ಎಲ್ಲಷ್ಟೂ ಕೋಪಗೊಳ್ಳಲಿಲ್ಲ ಈಗ ಅಧಿಕಾರವನ್ನೇನೋ ಅನುಗ್ರಹಿಸಿರುವೆನು ಆದರೆ ಉನ್ಮತ್ತನಾದ ಈ ರಾಕ್ಷಸನು ಎಷ್ಟು ಕಾಲ ತಾನೇ ಇದನ್ನು ಆಳಿಯಾನು ಇರಲಿ ನೋಡೋಣ ಎಂದು ಹೇಳಿ ತನ್ನ ಪರಿವಾರವನ್ನೆಲ್ಲ ಕಟ್ಟಿಕೊಂಡು ಕೇದಾರ ಕ್ಷೇತ್ರಕ್ಕೆ ಹೊರಟು ಹೋದನು ಅವಿಮುಕ್ತ ಕ್ಷೇತ್ರದಲ್ಲಿ ವಾಸವಾಗಿದ್ದ ಮುನಿಗಳು ಪರಶಿವನು ಅಲ್ಲಿಂದ ಹೊರಟು ತಿಳಿದು ಇನ್ನು ಮೇಲೆ ತಾವು ಅಲ್ಲಿರುವುದು ಅಪಾಯಕರ ಎಂದರಿತು ಎಲ್ಲರೂ ಓಡಿ ಹೋದರು ಕಲ್ಯಾಣಿ ಕೇಳು ದುರಾಸದನಿಗೆ ಹೋರಾಟದ ಪ್ರಸಂಗವೇ ಆ ಪಟ್ಟಣದಲ್ಲಿ ಒದಗಲಿಲ್ಲ ಅಲ್ಲಿ ಪ್ರತಿಭಟಿಸತಕ್ಕವರು ಯಾರಾದರೂ ಇದ್ದರಷ್ಟೇ ಇವನು ಯುದ್ಧವನ್ನು ಹೂಡಬೇಕು ಜನರೇ ಇಲ್ಲವೆಂದ ಮೇಲೆ ಬಳಿಕ ಕಲಹಕ್ಕೆ ಅವಕಾಶವೆಲ್ಲಿಂದ ಬಂತು ಅಂತೂ ನಿರಾಯಾಸವಾಗಿ ಅವಿಮುಕ್ತ ನಗರವನ್ನೇನೋ ದುರಾಸದನು ವಶಪಡಿಸಿಕೊಂಡನು ಆದರೆ ರಣಕುತೂಹಲಿಯು ಮಹಾಬಲಶಾಲಿಯು ಆದಂತಹ ದುರಾಸದನಿಗೆ ತನಗೆ ಅಪ್ರತಿಹತವಾಗಿ ದೊರೆತ ಈ ಜಯದಿಂದ ಸ್ವಲ್ಪವೂ ತೃಪ್ತಿ ಉಂಟಾಗಲಿಲ್ಲ ಆಗ ಜನರ ಮೇಲೆ ಉಂಟಾಗಬಹುದಾಗಿದ್ದಂತಹ ದ್ವೇಷಬುದ್ಧಿಯು ಅಲ್ಲಿ ಸ್ಥಾಪಿತವಾಗಿದ್ದ ಮೂರ್ತಿಯ ಮೇಲೂ ಹಾಗೂ ದೇವಮಂದಿರದ ಮೇಲೂ ಉಂಟಾಯಿತು ಅಂದರೆ ಅಲ್ಲಿನ ಜನಗಳ ಮೇಲೆ ಆತ ತೋರಿಸಬೇಕಾಗಿದ್ದ ದ್ವೇಷವನ್ನು ಅಲ್ಲಿನ ಮೂರ್ತಿ ಹಾಗೂ ದೇವಮಂದಿರಗಳ ಮೇಲೆ ತೋರಿಸಬೇಕಾದ ಸ್ಥಿತಿ ಬಂತು ಮಹಾಮೋಹಗ್ರಸ್ಥನಾದ ಅಸುರನು ಗಣಪತಿಯ ಮೂರ್ತಿಯನ್ನು ಕಿತ್ತು ಒಡೆದು ಬಿಟ್ಟನು ವಿನಾಶಕಾಲೇ ವಿಪರೀತ ಬುದ್ಧಿ ಎಂದರೆ ಪುಣ್ಯಕರ್ಮವು ಸವೆಯುತ್ತಾ ಬಂದಂತೆಲ್ಲ ತಾನು ಹಾಳಾಗುವ ಮಾರ್ಗಗಳೇ ದುರ್ದೈವಿಯಾದವನಿಗೆ ಸರಿ ಎನಿಸುವುದು ಆದುದರಿಂದಲೇ ದೇವತಾ ಮೂರ್ತಿ ಭೇದನ ಬ್ರಾಹ್ಮಣ ವೃತ್ತಿ ಛೇದನ ಮೊದಲಾದ ದುಷ್ಕರ್ಮಗಳನ್ನು ಅವನು ಮಾಡತೊಡಗುವನು ಯಾರು ಎಷ್ಟು ಬಗೆಯಿಂದ ಧರ್ಮಾಧರ್ಮಗಳನ್ನು ಬೋಧಿಸಿ ಪ್ರತಿಷೇ ಪ್ರತಿಷೇಧಿಸಿದರೂ ಅವನು ಪರಾನ್ಮುಖನಾಗುವುದಿಲ್ಲ ಅಂದರೆ ಅದರ ಮೇಲೆ ಮಾಡಬಾರದೆಂದು ಹೇಳಿದರೂ ಸಹ ಆತ ಅದರಿಂದ ವಿಮುಖನಾಗುವುದಿಲ್ಲ ಅಂಥವನಿಗೆ ವಿಮರ್ಶ ವಿಮರ್ಶಿಸುವ ಶಕ್ತಿಯೇ ಕುಂಠಿತವಾಗಿ ಹೋಗುತ್ತದೆ ಇದು ಪ್ರಕೃತಿಯ ನಿಯಮ ಯಾರು ಪ್ರಕೃತಿಯ ಪ್ರಭಾವವನ್ನು ಎದುರಿಸುವಂತಹ ಸುಸಂಸ್ಕೃತ ಮನಸ್ಸು ಅವರು ಮಾತ್ರ ಎಷ್ಟೇ ಒತ್ತಡವಿರಲಿ ಅಧಃಪತನವನ್ನು ಹೊಂದುವುದಿಲ್ಲ ಇರಲಿ ಪ್ರಕೃತ ದುರಾಸೋದನು ಜಾತ್ಯ ರಾಕ್ಷಸನು ಅತ್ಯಂತ ಕೀಳ್ದರ್ಜೆಯ ದರ್ಜೆಯ ಮನೋವೃತ್ತಿಯುಳ್ಳವನು ಆಗಿದ್ದುದರಿಂದ ಭವಿತವ್ಯವನ್ನು ತಡೆಗಟ್ಟುವಷ್ಟು ಶಕ್ತನಾಗಬಲ್ಲನೆ ತಾನು ಗೈದ ದೇವಾಲಯ ಭಂಗಾದಿ ಸಕಲ ಕಾರ್ಯಗಳನ್ನು ಪರಾಕ್ರಮದ ಫಲವೆಂದೇ ತಿಳಿದು ಬಹಳ ಸಂತೋಷಪಟ್ಟನು ಅಲ್ಲಿದ್ದ ಕೆಲವು ಸಾತ್ವಿಕರು ಕದಾಚಿತ್ ದೇವರನ್ನು ಸ್ತುತಿಸಿದ್ದು ಪೂಜಿಸಿದ್ದು ಇವನಿಗೆ ತಿಳಿಯಿತೆಂದರೆ ತಾನೇ ಪ್ರತ್ಯಕ್ಷವಾಗಿ ಹೋಗಿ ಅಂತಹ ವ್ಯಕ್ತಿಯನ್ನು ಮನಸ್ಸಿ ಹೊಡೆದು ಅವರನ್ನು ಊರಿನಿಂದ ಹೊರಗೆ ಹಾಕಿಸುತ್ತಲಿದ್ದನು ದುರ್ಬುದ್ಧಿಯಾದ ದುರಾಸದನು ರಾಜ್ಯಭಾರವನ್ನು ಮಾಡುತ್ತಲಿದ್ದ ಸ್ಥಳದಲ್ಲಿ ದೇವಶ್ರೀ ದೇ ಪಿತೃಕರ್ಮಗಳಾಗಲಿ ಅಧ್ಯಯನ ಅಧ್ಯಾಪನಾದಿ ಸತ್ಕಾರ್ಯಗಳಿಗಾಗಲಿ ಪುರಾಣ ಪ್ರವಚನ ಶ್ರವಣಗಳಿಗಾಗಲಿ ದೇವತಾರ್ಚನೆ ವ್ರತೋಪವಾಸ ನಿಯಮಗಳಿಗಾಗಲಿ ಆಸ್ಪದವೇ ಇರಲಿಲ್ಲ ಈ ಕಾರ್ಯಗಳನ್ನೆಲ್ಲ ಒಂದು ಗುಹೆ ಅಂದರೆ ಒಂದು ಅಪರಾಧ ಎಂದು ತಿಳಿದು ದಂಡಿಸುವಷ್ಟು ರಾಕ್ಷಸನು ದುರಾ ದುರಾರಾಧ್ಯನಾಗಿದ್ದನು ಕರ್ಮಸ್ವರೂಪ ಬೋಧಕ ವೇದಾಧ್ಯಯನ ಕರ್ಮಾನುಷ್ಠಾನ ಇವೆಲ್ಲವೂ ಸಂಪೂರ್ಣವಾಗಿ ನಿಂತುಹೋದ ಬಳಿಕ ಧರ್ಮವೂ ನಶಿಸಿ ಹೋಯಿತು ಧರ್ಮವು ಇಲ್ಲದಂತಾಗಲು ಕೀರ್ತಿದೇವಿ ಕೇಳು ದೇವತೆಗಳಿಗೆ ಹವಿರ್ಭಾಗವೂ ಸಲ್ಲದಂತಾಗಿ ದೇವತೆಗಳೆಲ್ಲರೂ ಹಸಿವುಗೊಂಡರು ಇಲ್ಲಿಗೆ ಶ್ರೀ ಗಣೇಶಪುರಾಣದ ಉತ್ತರಖಂಡ ಬಾಲಚರಿತ್ರೆಯ ದುರಾಸದೋಪಾಖ್ಯಾನದಲ್ಲಿ ಮೂವತ್ತೊಂಬತ್ತನೆಯ ಅಧ್ಯಾಯದ ಅನುವಾದವು ಪೂರ್ಣವಾದುದು ಈ ರೀತಿಯಾಗಿ ಭಗವ ಪಶುಪತಿಯಿಂದಲೇ ವರಗಳನ್ನು ಪಡೆದಂತಹ ದುರಾಸದ ಆ ವರದ ಪ್ರಭಾವದಿಂದಲೇ ಭೂಮಂಡಲವನ್ನೆಲ್ಲ ಜಯಿಸಿದ್ದೂ ಅಲ್ಲದೆ ದೇವೇಂದ್ರನ ಅಮರಾವತಿಯನ್ನೂ ಜಯಿಸಿ ದೇವತೆಗಳು ಅಲ್ಲಿಂದ ಓಡಿ ಹೋಗುವಂತಾಯಿತು ಅಲ್ಲಿಗೂ ನಿಲ್ಲದೆ ಶಿವನು ಕೈಲಾಸಗಿರಿಯನ್ನು ವಿಷ್ಣು ವೈಕುಂಠವನ್ನು ಬ್ರಹ್ಮನು ಸತ್ಯಲೋಕವನ್ನು ತೊರೆದು ಶಿವ ಬ್ರಹ್ಮ ಇವರುಗಳು ಕೈಲ ಕಾಶಿನಗರದಲ್ಲಿ ಸೇರಿಕೊಂಡರೆ ವಿಷ್ಣುವು ವೈಕುಂಠವನ್ನು ತೊರೆದು ಕ್ಷೀರಸಾಗರದಲ್ಲಿ ಯೋಗನಿದ್ರಾಸಕ್ತನಾಗುತ್ತಾನೆ ಎಲ್ಲೆಲ್ಲೂ ತನಗೆ ಹೋರಾಟವೇ ಇಲ್ಲದೆ ಸುಲಭವಾದ ಜಯವ ದೊರೆತದನ್ನು ಕಂಡು ದುರಾಸದನ್ನು ಮದೋನ್ಮತ್ತನಾಗುತ್ತಾನೆ ಅಂತ್ಯದಲ್ಲಿ ಅವನ ಮಂತ್ರಿಗಳು ಭೂಮಂಡಲವನ್ನೆಲ್ಲ ಗೆದ್ದಿರುವ ನೀನು ಅವಿಮುಕ್ತ ಕ್ಷೇತ್ರವನ್ನು ಅಂದರೆ ಕಾಶಿನಗರವನ್ನು ಗೆದ್ದಿಲ್ಲವೆಂದು ಹೇಳಿದಾಗ ಅಲ್ಲಿಗೂ ದಾಳಿ ಮಾಡುತ್ತಾನೆ ಪಾಪ ಮುನ್ನೂರ ಮೂವತ್ತು ಕೋಟಿ ದೇವತೆಗಳು ಶಿವ ಹಾಗೂ ಬ್ರಹ್ಮ ಇವರೊಂದಿಗೆ ಕಾಶಿನಗರದಲ್ಲಿ ನೆಲೆಸಿದ್ದರು ಅಲ್ಲಿಂದಲೂ ಅವರು ಹೊರಟು ಶಿವನು ತನ್ನ ಪರಿವಾರವನ್ನು ಕಟ್ಟಿಕೊಂಡು ಕೇದಾರ ಕ್ಷೇತ್ರಕ್ಕೆ ಹೊರಟು ಹೋಗುತ್ತಾನೆ ದೇವತೆಗಳು ಸಹ ಅಲ್ಲಿಂದ ಮಾಯವಾಗುತ್ತಾರೆ ಇದನ್ನು ಕಂಡು ಮುನಿ ಮುನಿಗಳು ಋಷಿ ಮುನಿಗಳೆಲ್ಲರೂ ಅವಿಮುಕ್ತ ಕ್ಷೇತ್ರ ಕಾಶಿ ಕ್ಷೇತ್ರವನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಧರ್ಮವು ನಶಿಸಿ ಹೋಗುತ್ತದೆ ದೇವತೆಗಳಿಗೆ ಸಲ್ಲಬೇಕಾದ ಹವಿರ್ಭಾಗವೂ ಸಹ ನಿಂತು ಹೋಗುತ್ತದೆ ಲೋಕವು ಇಂತಹ ಕಠಿಣ ಪರಿಸ್ಥಿತಿಗೆ ಒಳಗಾದಾಗ ತಾನೇ ಭಗವಂತನು ಕೊಟ್ಟಿರುವ ಆಶ್ವಾಸನೆಯಂತೆ ಅವನ ಅವತಾರವಾಗಬೇಕು ನೋಡೋಣ ಬನ್ನಿ ಮುಂದಿನ ಅಧ್ಯಾಯದಲ್ಲಿ ಭಗವಂತನು ಯಾವ ರೀತಿಯಾಗಿ ಎಲ್ಲರನ್ನು ಸಂರಕ್ಷಿಸುತ್ತಾನೆ ಎಂಬುದನ್ನು ನಮಸ್ತೆ ಶಾರದಾದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानञ्च देहि मे नमस्कारः